ಬಾ ಬೇಗ. ಒಂದು ಅಮ್ಮನ ಮನೆಗೆ ಹೋಗುವ ಅಂತ ಹೇಳಿದ್ರೆ ಒಂದು ಬೇಗ ಹೊರಡುದು ಸಹ ಇಲ್ಲ, ಏನಾದ್ರೂ ಒಂದು ಕೆಲಸ ಹೇಳ್ತಾರೆ. ಅದೇ ಬೇರೆ ಕಡೆ ಆದ್ರೆ ಬೇಗ ಹೊರಡುದಿಲ್ವಾ? ಅಮ್ಮನ ಮನೆಗೆ ಹೋಗುವ ಮಾತ್ರ ಹೀಗೆ ಅಲ್ಲ ನೀವು. ಆಯ್ತು, ಈಗ ಬೇಗ ಎಂತ ಬೇಗ ಹೊರಡುದು? ಗಂಟೆ ಆರಾಯ್ತು, ಬೆಳಗ್ಗೆಯಿಂದ ಶುರು ಮಾಡಿಲ್ವಾ ನಾನು ಹೋಗುವ ಹೋಗುವ ಅಂತ? ಆಯ್ತು ಕೂತ್ಕೋ. ಇದೇ ಆಯ್ತು ನಿಮ್ಮದು? ಯಾವಾಗಾದ್ರೂ ಒಂದು ದಿವಸ ಆದ್ರೂ ಸಮಾಧಾನದಲ್ಲಿ ಕರ್ಕೊಂಡು ಹೋಗಿದ್ದೀರಾ ನೀವು? ಯಾವಾಗ್ಲೂ ಹೋಗುವಾಗ ಇದೇ ಮಾಡಿ. ಸರಿ ಹೋಗುದಲ್ಲ? ಇಲ್ಲ, ನಾಳೆ ಹೋಗುವ. ಒಂದಿನಾದ್ರೂ ಹೇಳಿದ ಟೈಮ್ಗೆ ಖುಷಿಯಲ್ಲಿ ಹೋಗಿದೀವಾ? ಯಾವಾಗ್ಲೂ ಜಗಳಾಡ್ಕೊಂಡೇ ಹೋಗುದಲ್ಲ. ಆಯ್ತು, ಇವಾಗ ಕರ್ಕೊಂಡು ಹೋಗ್ತಿದ್ದೀನಲ್ಲ, ಅದನ್ನಾದ್ರೂ ನಗಡಿಕೊಂಡು ಹೇಳ್ಬೋದಲ್ಲ. ಆಯ್ತು, ಈಗ ಕರ್ಕೊಂಡು ಹೋಗ್ತಿದ್ದೀನಲ್ಲ. ಪೇಟೆ ಪೇಟೆ. ಹಾ ಹೌದು, ಪೇಟೆ ಪೇಟೆ. ಹಾ ಪೇಟೆ ಕಾಣಿಸ್ತಿದೆ. ಖಾಲಿ ಕೈಲಿ ಹೋಗ್ತೀರಾ ಅಮ್ಮನ ಮನೆಗೆ? ಏನೋ ತಿಂಡಿ ತಗೊಳ್ಳಿ. ಯಾವಾಗ್ಲೂ ಕತ್ತಲಿಗೆ ಕರ್ಕೊಂಡು ಹೋಗುದು, ಒಂದಿನಾದ್ರೂ ಅಮ್ಮನ ಮನೆನ ಬೆಳಕಲ್ಲಿ ನೋಡಿದೆ ನಾನು. ಮೊನ್ನೆ ತಾನೆ ಒಂದುವರೆ ಕೂತಿದ್ದೆ, ಆವಾಗ ಸೂರ್ಯ ಉದಯಿಸ್ಲಿಲ್ವಾ? ಸೂರ್ಯ ಉದಯಿಸಿದ್ದಾನೆ, ಅದು ಮರುದಿನ. ನಾನು ಹೇಳಿದ್ದು ಕರ್ಕೊಂಡು ಹೋದ ದಿನಾನೇ ಬೆಳಕಲ್ಲಿ ನೋಡ್ಲಿಲ್ಲ ಅಂತ. ಸರಿ, ಏನಿವಾಗ ಕತ್ಲಾಕುವ ಮುಂಚೆ ನಿನ್ನ ರೀಚ್ ಮಾಡಿಸ್ಬೇಕು ಅಷ್ಟೇ ತಾನೆ. ಮಾಡಿಸ್ತೀನಿ, ಸುಮ್ಮನೆ ಇರು. ಅಲ್ಲಿಗೆ ರೀಚ್ ಆಗೋ ಕತ್ಲು ಮೀನು ಆಗ್ಬೇಕು. ಎದ್ದೇಳೆ, ನಿನ್ನ ಅಮ್ಮನ ಮನೆಗೆ ಹೊರಡು. ಐದು ಗಂಟೆ. ಐದು ಗಂಟೆನಾ? ಬೆಳಕ್ಕಾದ್ರೆ ಆಗ್ಲಿ ರೀ, ಮಲಗಿ ಸುಮ್ಮನೆ. ಬೆಳಕಾಗೋಷ್ಟರಲ್ಲಿ ನಾನೇ ಸತ್ತು ಹೋಗ್ತೀರ ಅಂತ ಭಯ ಆಗ್ತದೆ. ಬೇಗ ಎದ್ದೇಳೆ, ಹೋಗುವ. ನೋಡು, ಗಂಡನನ್ನ ಭಯಪಡಿಸೋದಂದ್ರೆ ಹೀಗೆ.